रे कांति। ಈ ಹುಡುಗಿ ಯಾರ ಮಗಳು? ಇವಳು ನಮ್ಮ ಶಿವನಳ್ಳಿ ಪಟೇಲ್ರ ಮಗಳು. ಪಟೇಲ್ರು ತೀರ್ಕೊಂಡ್ರು, ಅಮ್ಮ ಮಗಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಬೇಕಾದಷ್ಟು ಆಸ್ತಿ ಇದೆ, ಆ ಆಸ್ತಿಗೆಲ್ಲ ಇವಳೊಬ್ಳೆ ವಾರಸದಾರಳು. ಇವರು ಒಳ್ಳೆ ಸಂಬಂಧ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಈ ಹುಡುಗಿ ಪರವಾಗಿಲ್ಲ, ನೀವು ಅವರ ಹತ್ರ ಮಾತಾಡಿ. ಅವ್ರಿಗೆ ಒಪ್ಪಿಗೆ ಆದ್ರೆ ಮುಂದಿನ ವಾರ ನಾವು ನೋಡಕ್ ಬರ್ತೀವಿ ಅಂತ ಹೇಳಿ. ಆಯ್ತದೆ ಅಂತ ನಾವು ನಾವೇ ನಿರ್ಧಾರ ಮಾಡೋ ಬದಲು ಸತ್ಯನೂ ಒಂದು ಮಾತು ಕೇಳಿದ್ರೆ ಚೆನ್ನಾಗಿರ್ತಿತ್ತೇನೋ. ಯಾರನ್ನೂ ಏನೂ ಕೇಳಬೇಕಾಗಿಲ್ಲ, ನಾನು ನಿರ್ಧಾರ ತಗೊಂಡಿದ ಮೇಲೆ ಮುಗೀತು. ಏನಿದು ಏನ್ ಮಾಡ್ತಿದ್ಯಾ ನೀನು? ಹೋಟ್ಲಿಂದ ತರಿಸ್ಕೊಂಡು ತಿಂತಿದ್ದಾರೆ ನಮ್ ಜೊತೆ ಊಟ ಮಾಡೋದಿಲ್ವಂತೆ. ನಾನು ನಿನಗೆ ಎಷ್ಟಲ್ಲ ಹೇಳ್ಬೇಕು, ನಾನು ಮದ್ವೆ ಆಗಲ್ಲ ಅಂತ ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇರ್ತಿಲ್ಲ ನೀನು? ನಾನೆಲ್ಲೋ ಕೇಳ್ದೆ? ನಿನ್ ದೊಡ್ಡಮ್ಮ ಫೋಟೋ ಜಾತಕ ತರಿಸ್ ನೋಡ್ತಾ ಇದ್ಲು, ಸತ್ಯನ್ ಹತ್ರ ಈ ವಿಷಯ ಮಾತಾಡ್ದ್ಯಾ ಅಂತ ಕೇಳಿದಕ್ಕೆ ನಾನು ಯಾರಿಗೂ ಹೇಳ್ಬೇಕಾಗಿಲ್ಲ ಕೇಳ್ಬೇಕಾಗಿಲ್ಲ, ನನ್ನ ನಿರ್ಧಾರಕ್ಕೆ ಯಾರು ಅಡ್ಡಿ ಬರೋ ಹಾಗಿಲ್ಲ ಅಂತ ಹೇಳಿದ್ಲು. ಅವಳು ಹಾಗೆ ಹೇಳಿದ್ದನ್ನ ಕೇಳಿದ್ಮೇಲೆ ನಿನ್ ಮದ್ವೆಗೆ ಒಪ್ಕೊಂಡಿದ್ಯೇನೋ ಅನ್ನಿಸ್ತಪ್ಪ. ನನ್ನನ್ನು ಯಾರು ಕೇಳಿಲ್ಲ, ಕೇಳೋ ಅಗತ್ಯನೂ ಇಲ್ಲ, ನಾನು ಮದ್ವೆ ಆಗಲ್ಲ ಅಷ್ಟೇ. ಮತ್ತೆ ಫೋಟೋ ತರಿಸ್ ನೋಡ್ತಾ ಇರೋದು? ಅದು ಇವನ್ಗಲ್ಲ, ನನ್ನ ಮಗ ಮಂಜುನಾಥನ್. ರೀ, ನನ್ಗೆ ಒಂದ್ ವಿಚಾರ ಅರ್ಥ ಆಗ್ತಾ ಇಲ್ಲ. ನಾವ್ಯಾಕ್ರಿ ಈ ಮನೆ ಬಿಟ್ಟು ಹೋಗ್ಬೇಕು? ನಮಗ್ ಹುಟ್ಟೋ ಮಗುಗೆ ಈ ಮನೆ ಶಾಪ ತಟ್ಟಬಾರ್ದು ಅಂತ. ಈ ಮನೆಗೆ ಶಾಪ ಇದೆ ಅಂತ ಗೊತ್ತಾಗಿದ್ದೆ ಕಾಂತಿಯಿಂದ. ಇಲ್ದೆ ಹೋಗಿದ್ದಿದ್ರೆ ನಾವೇನು ಕೇಳೋಕೆ ಹೋಗ್ತಾ ಇರ್ಲಿಲ್ಲ ಅಲ್ವಾ? ನೋಡಿ, ನನಗ್ ಹುಟ್ಟೋ ಮಗು ಭಿಕಾರಿ ಆಗೋದು ನನಗಿಷ್ಟ ಇಲ್ಲ. ನಿಮ್ಮ ಅಮ್ಮನ ಹತ್ರನು ಹೇಳಿದ್ದೀನಿ, ಆ ಕಾಂತಿ ಹತ್ರನು ಹೇಳಿದ್ದೀನಿ ಆಸ್ತಿ ಬರ್ಕೊಟ್ ಹೋಗು ಅಂತ. ಅವಳು ಹಾಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ಎರಡನೇ ಮದುವೆ ಆಗ್ತೀನಿ ಅಂತ ಹೇಳಿದ್ನ ನಿನ್ನ ಹತ್ರ. ಎರಡನೇ ಮದುವೆ ಅಂತ ಯಾಕೆ ಅನ್ಕೋಬೇಕು? ಮೊದಲನೇ ಮದುವೆ ಅಂತಾನೆ ಅನ್ಕೋ. ಕಾಂತಿ ಜೊತೆ ಆಗಿರೋ ಮದುವೆ ಮುರಿದು ಬಿತ್ತಲ್ಲ ಅಮ್ಮ. ನಾನು ಕಾಂತಿಗೆ ತಾಳಿ ಕಟ್ಟಿದ್ದೀನಿ. ತಾಳಿ ಕಟ್ಟಿದ್ರೆ ಏನಂತೆ? ಅವಳ ಜೊತೆ ಸಂಸಾರ ಮಾಡ್ತೀಯ? ಇಷ್ಟಕ್ಕೂ ತಾಳಿ ಕಟ್ಟಿದ್ಮೇಲೆ ತಾನೆ ನಿಜ ಏನು ಅಂತ ಗೊತ್ತಾಗಿದ್ದು. ಅದಕ್ಕೆ ಅವಳನ್ನ ಮನೆ ಒಳಗೆ ಸೇರಿಸಿ ಹೊರಗಾಕಿದ್ದು. ಇಲ್ಲಮ್ಮ, ನಾನು ಮತ್ತೆ ಮದುವೆ ಆಗಲ್ಲ. ನಿನ್ ಮದ್ವೆ ಇಷ್ಟು ಬೇಗ ಮಾಡಬೇಕು ಅಂತ ನನಗೂ ಇಷ್ಟ ಇರಲಿಲ್ಲ. ಆದ್ರೆ ನಿಮ್ಮಪ್ಪ ಆಸ್ಪತ್ರೆಯಲ್ಲಿದ್ದಾರೆ, ಅವ್ರಿಗೆ ಯಾವಾಗ ಏನಾಗುತ್ತೋ, ಎಷ್ಟು ದಿನ ನಮ್ಮ ಜೊತೆಲಿ ಇರ್ತಾರೋ ಗೊತ್ತಿಲ್ಲ. ಅವ್ರಿಗೇನಾದ್ರೂ ಆದ್ರೆ ನಾನಂತೂ ಬದುಕಿರಲ್ಲ. ಚೆನ್ನಾಗಿರ್ಬೇಕಾದ್ರೇನೆ ಮಗನ ಮದುವೆ ನೋಡ್ಬೇಕು ಅಂತ ಅವ್ರ ಮನೆ ಕಣ್ಣೀರ್ ಹಾಕ್ತಿದ್ರು. ಅವ್ರಿಗಿರೋ ಪ್ರೀತಿ ನಿನಗಿಲ್ಲ ಅಂತಂದ್ಮೇಲೆ ನೀನ್ ಇಷ್ಟ ಬಂದಾಗ ಮಾಡ್ಕೋ. ಹೆತ್ತವ್ರಿಗೆ ತಾವು ಸಾಯಕ್ ಮುಂಚೆ ತಮ್ಮ ಮಕ್ಕಳನ್ನ ಒಂದ್ ನೆಲೆ ಕಾಣಿಸ್ಬೇಕು ಅಂತ ಆಸೆ ಇರತ್ತೆ. ಆ ಆಸೆ ನಿನ್ ಕೈಯಲ್ಲಿ ಈಡೇರ್ಸಕ್ ಆಗಲ್ಲ ಅಂತಂದ್ರೆ ನೀನ್ ಇಷ್ಟ ಕಣ. ನಾನಿದಮ್ಮ ಅಲ್ಲ ಕಣ, ಶತ್ರು. ಕಾಂತಿ.